ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ವಯಸ್ಸೀಗತೇಕಃ ಕಾಮವಿಕಾರಃ ಶುಷ್ಕೇನೀರೇಕಃ ಕಾಸಾರಃ ವಿತ್ತೇನಷ್ಟೇಕಃ ಪರಿವಾರಃ ಜ್ಞಾತೇ ತತ್ವೇಕಃ ಸಂಸಾರಃ ಅಂಥೇಳಿ ಬಹಳ ಸುಂದರವಾದಂತಹ ಒಂದು ವಿಷಯವನ್ನು ಶುಭಾಷಿತಕಾರರು ಬಹಳ ಚಂದ ಹೇಳ್ತಾರೆ ನೋಡ್ರಿ. ಇಲ್ಲಿ ತಿಳ್ಕೋಬೇಕು ಏನಂತಂದ್ರೆ, ವಯಸ್ಸು ತೀರಿ ಹೋತಪ್ಪ ಅಂದ್ರೆ ಕಾಮ ಕ್ರೋಧಾದಿಗಳು ತನ್ನಷ್ಟಕ್ಕೆ ತಾನ ತಗ್ಗತಾವಂತ. ವಯಸ್ಸಿನೊಳಗಿದ್ದಂತಹ ಕಾಮಕ್ರೋಧಾದಿಗಳು ವಯಸ್ಸು ತೀರಿದ ನಂತರ ಇಲ್ಲ. ಮತ್ತು ಎಂಥ ದೊಡ್ಡ ಸರೋವರ ಐತಿ, ಕೆರೆ ಐತಿಪ್ಪ ಅಂದರೂ ಸಹಿತ ನೀರನ್ನು ಅದರೊಳಗಿಂದ ಹೋತಪ್ಪ ಅಂದ್ರೆ ಅದು ಕೆರೆನೂ ಅಲ್ಲ ಸರೋವರನೂ ಅಲ್ಲ. ನೀರಿರೋ ಮಠ ಅದು ಕೆರೆ ಐತಿ, ನೀರಿರೋ ಮಠ ಅದು ಸರೋವರ ಹೆಂಗೆ ಐತಿ ಹಂಗೆ. ಮತ್ತು ಸಂಪತ್ತ ಐಶ್ವರ್ಯ ಅಧಿಕಾರ ನಿನ್ನ ಹಂತೇಕೆ ಇರೋ ಮಠ ನಿನ್ನ ಪರಿವಾರ ನೋಡ್ರಿ. ನಮ್ದೆಲ್ಲ ಸಂಪತ್ತು ಹೋತಪ್ಪ ಅಂದ್ರೆ, ಒಂದು ವೇಳೆ ಅಧಿಕಾರ ಹೋತಪ್ಪ ಅಂದ್ರೆ, ಯಾರು ನಮ್ಮವ್ರಂತ ಇರ್ತಾರಲ್ಲ ಎಲ್ಲರೂ ದೂರ ಸರಿಯಾಗಿ ಚಾಲು ಮಾಡ್ತಾರೆ. ಸಂಪತ್ತಿರೋ ಮಠ, ಅಧಿಕಾರ ಇರೋ ಮಠ, ಎಲ್ಲರೂ ನಮ್ಮವ್ರನ್ನ ಏ ನಮ್ಮ ಸಂಬಂಧಿಕರನ್ನ ಅಂತಾರೆ. ಆದರೆ ಬಡತನ ಅನ್ನೋದು ಬಂತಪ್ಪ ಅಂದ್ರೆ, ಅಧಿಕಾರ ಅನ್ನೋದು ಹೋತಪ್ಪ ಅಂದ್ರೆ, ಎಲ್ಲ ಪರಿವಾರದವರು ಸಹಿತ ದೂರ ಸರಿಯಕ್ಕೆ ಆರಂಭ ಮಾಡ್ತಾರೆ. ಸಂಪತ್ತಿರೋ ಮಠ ಅಷ್ಟೇ ಪರಿವಾರ. ಮುಂದೆ ಹೇಳಿದರು, ತತ್ವವನ್ನು ತಿಳಿದಪ್ಪ ಅಂದ್ರೆ, ನೀ ತಿಳಿದಿಪ್ಪ ಅಂದ್ರೆ ಸಂಸಾರನ ಇಲ್ಲ ಅಂತ. ನೀರು ಒಣಗಿ ಹೋದ ನಂತರ ಸರೋವರ ಇಲ್ಲ, ಸಂಪತ್ತು ಹಾಳಾಗಿ ಹೋದ ನಂತರ ಪರಿವಾರ ಇಲ್ಲ, ವಯಸ್ಸು ಮುಗಿದು ಹೋದ ನಂತರ ಕಾಮದ ವಿಚಾರಗಳಿಲ್ಲ, ಮತ್ತು ತತ್ವವನ್ನು ತಿಳಿದ ಬಳಿಕ ಸಂಸಾರನ ಇಲ್ಲ ಅಂಥೇಳಿ ಬಹಳ ಚಂದ ಹೇಳಿದರು. ತತ್ವವನ್ನು ತಿಳ್ಕೊಳ್ಳೋದಂದ್ರೆ ಏನು? ಸತ್ಯವನ್ನು ಅರಿಯುವುದು. ಹಿಂಗೆ ತತ್ವವನ್ನು ತಿಳ್ಕೊಂಡು ಯೋಗಿಗಳಾದಂತಹ ಒಬ್ಬ ಪುಣ್ಯಾತ್ಮರ ಬಗ್ಗೆ ಇವತ್ತು ತಮಗೆ ಹೇಳಬೇಕು ಅಂಥೇಳಿ ಒಂದು ವಿಚಾರ ಬಂತು. ನಾ ಪ್ರತ್ಯಕ್ಷವಾಗಿ ಕಂಡಂಥ ಯೋಗಿಗಳವರು ಅವರು ಯಾರಪ್ಪ ಅಂತಂದ್ರೆ, ಆನಂದ ಗುರುಜಿ. ಧಾರವಾಡ ಜಿಲ್ಲಾದೊಳಗೆ ಅಳ್ನಾವಾರ ರಸ್ತೆಕ್ಕೆ, ಧಾರವಾಡದಿಂದ ಅಳ್ನಾವಾರಕ್ಕೆ ಹೋಗುವಂತಹ ರಸ್ತೆದೊಳಗೆ, ಧಾರವಾಡದಿಂದ 11 ಕಿಲೋಮೀಟ್ರ್ ದೂರಿಗೆ ಮಂಡಿಹಾಳ ಅಂಥೇಳಿ ಒಂದು ಗ್ರಾಮ ಬರ್ತೈತಿ. ಆ ಮಂಡಿಹಾಳ ಗ್ರಾಮದೊಳಗೆ ಒಂದು ನಿರ್ಜನವಾದಂಥ ಪ್ರದೇಶ, ಹೊಲ, ಆ ಹೊಲದೊಳಗೆ ಒಂದು ಮಡ್ಡಿ, ಆ ಮಡ್ಡಿ ಮೇಲೆ ಒಂದು ಕುಟೀರ, ಅದಕ್ಕೆ ಏನು ಹೆಸರಪ್ಪ ಅಂದ್ರೆ ಶಿವಾನಂದ ಕುಟೀರ. ಆ ಶಿವಾನಂದ ಕುಟೀರದ ಅಧಿಪತಿಗಳನ್ನು ಈ ಆನಂದ ಗುರುಜಿ ನೋಡ್ರಿ. ಎಷ್ಟು ಸರಳವಾದಂತಹ ಒಂದು ಇವ್ರದ್ದು ಜೀವನ ಅಂತಂದ್ರೆ, ಇವರನ್ನು ನೋಡಿದ ಕೂಡಲೇ ಏನೋ ಒಂದು ಧನಾತ್ಮಕ ಶಕ್ತಿ ಮೈಯೊಳಗೆ ಬಂದಂಥ ಅನುಭವ ಬರ್ತೈತಿ. ಮತ್ತು ಮಹಾಜ್ಞಾನಿಗಳಿದ್ದಾರೆ, ಮತ್ತು ಅನೇಕ ಯೋಗಿಗಳ ಜೊತೆಗೆ
ತಪಸ್ಸನ್ನು ಆಚರಿಸಿದ್ದಾರೆ. ಎಷ್ಟೋ ವರ್ಷಗಂಟಲೆ ಮೌನವನ್ನು ಆಚರಿಸಿ 5 ವರ್ಷ ಹಿಮಾಲಯದೊಳಗೆ ಘೋರವಾದಂಥ ಅನುಷ್ಠಾನವನ್ನು ಕೈಗೊಂಡು ಈಗಾದರೂ ಸಹಿತ ಗಂಗೋತ್ರಿ ಒಳಗೆ ತಮ್ಮದೇ ಆದಂತಹ ಆತ್ಮಸಾಧನೆ ಒಳಗೆ ತೊಡಗಿರುವಂತಹ ನಾ ಕಂಡ ಯೋಗಿಗಳು ಆನಂದ ಗುರುಜಿ. ನೋಡ್ರಿ, ಮನುಷ್ಯ ಸಂಪತ್ತಿನಿಂದ ದೊಡ್ಡವನಾಗುವುದಿಲ್ಲ, ಮನುಷ್ಯ ಅಧಿಕಾರದಿಂದ ದೊಡ್ಡವನಾಗುವುದಿಲ್ಲ, ಮನುಷ್ಯ ತನ್ನ ಭಾವನೆಯಿಂದ ತನ್ನ ವಿಚಾರದಿಂದ ದೊಡ್ಡವನಾಗತಾನ. ಹಂಗೆ ಆನಂದ ಗುರುಜಿ ಎಷ್ಟು ಜ್ಞಾನ ಇದ್ರೂ ಸಹಿತ, ಎಷ್ಟು ತಿಳುವಳಿಕೆ ಇದ್ರೂ ಸಹಿತ ಅವರನ್ನು ನೀವು ಒಂದು ಸಾರಿ ಭೇಟಿಯಾಗಿ ಬಿಟ್ರಿಪ್ಪ ಅಂದ್ರೆ ನೀವು ದೊಡ್ಡವರು ನಾನು ಸಣ್ಣವ ಅಂಥೇಳಿ ಅವರ ಒಂದು ನಡವಳಿಕೆ ನಮಗೆ ತೋರಿಸ್ಕೊಟ್ಟು ಬಿಡ್ತೈತೆ ನೋಡ್ರಿ. ಅಷ್ಟು ಸಾಧ್ವಿ ಸ್ವಭಾವದವರು ಆನಂದ ಗುರುಜಿಯವರು. ನನ್ನ ಮೇಲೆ ವಿಶೇಷವಾದಂಥ ಪ್ರೀತಿ ಅವರಿಗೆ. ನನಗೆ ಯಾವಾಗೂ ಇವತ್ತಿನ ಮಟ್ಟ ನನ್ನ ಹೆಸರು ಹಿಡಿದು ಕರೀಲಿಲ್ಲ ಗುರುಗಳು, ಶರಣರೇ ಅಂತ ಕರೆದ್ರು ನೋಡ್ರಿ. ಈ ಪುಣ್ಯಾತ್ಮರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕು, ನಿಮಗೂ ತಿಳಿಸಿ ಹೇಳಬೇಕು ಅನ್ನೋ ಭಾವ ಇಟ್ಟುಕೊಂಡು ಈ ಒಂದು ಸುಂದರವಾದಂಥ ವಿಷಯವನ್ನು ತಮಗೆ ಹೇಳಕತ್ತೀನಿ. ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ನೋಡ್ರಿ, ಚಿಂಚನಸೂರ ಅನ್ನುವಂಥ ಒಂದು ಪುಣ್ಯ ಗ್ರಾಮ. ಆ ಚಿಂಚನಸೂರದೊಳಗೆ ಬಸವನ್ಯಪ್ಪ ಮತ್ತು ರಾಚಮ್ಮ ಅನ್ನುವಂಥ ಪುಣ್ಯ ದಂಪತಿಗಳ ಉದರದಲ್ಲಿ 1959 8ನೆಯ ಮಗನಾಗಿ ಜನಿಸಿದಂಥ ಪುಣ್ಯಾತ್ಮರನ ಈ ಆನಂದ ಗುರುಜಿಯವರು. ಪುಣ್ಯ ದಂಪತಿಗಳಾದಂತಹ ಬಸವನ್ಯಪ್ಪ ಮತ್ತು ರಾಚಮ್ಮ ಇವರಿಬ್ಬರಿಗೂ ಒಟ್ಟು 8 ಜನ ಮಕ್ಕಳು ನೋಡ್ರಿ. 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು. ಒಂದು ಸ್ವಲ್ಪ ತಿಳ್ಕೊಳ್ಳುವಂಥ ವಿಷಯ ಏನೈತಂದ್ರೆ, ಅವರಿಗೆ ಏನು 8 ಜನ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಈ ದಂಪತಿಗಳು ಇಟ್ಟಂಥ ಹೆಸರುಗಳನ್ನು ಕೇಳಿಬಿಟ್ರೆ ಇವರು ಎಂಥ ಮಣಿತನದವರು ಅಂಥೇಳಿ ಗೊತ್ತಾಗ್ತದೆ. ಏನು 5 ಜನ ಗಂಡು ಮಕ್ಕಳಿದ್ದಾರೆ ಇವರೊಳಗೆ, ಒಂದನೇದವರ ಹೆಸರು ಸಿದ್ಧಾರೂಢ ಅಂತ, ಮುಂದೆ ಗುರುನಾಥಾರೂಢ ಅಂತ, ಮಲ್ಲಿಕಾರ್ಜುನ ಅಂತ, ರೇವಣಸಿದ್ಧರು ಶಿವಶರಣರಂತ, ಮತ್ತು ಗುರುಬಾಯಿ ಅಂಥೇಳಿ, ಮಹಾದೇವಿ, ಸರಸ್ವತಿ, 7 ಜನ ಇವ್ರದ್ದು ಹೆಸರು. 8ನೇದವ್ರನ್ನ ಆನಂದ ಗುರುಜಿಯವರು. 8ನೇ ಮಗ ಹುಟ್ಟಿದ ಕೂಡಲೇ ಅವರಿಗೆ ಆನಂದ ಆತಂತ, ಅದಕ್ಕೆ ಆನಂದ ಅಂತ ಹೆಸರಿಟ್ರಂಥವ್ರಿಗೆ. ನೋಡ್ರಿ ಹೆಂಗೆ ಹೆಸರಿಟ್ಟವರು, ಸಿದ್ಧಾರೂಢ, ಗುರುನಾಥಾರೂಢ, ಮಲ್ಲಿಕಾರ್ಜುನ, ಶಿವಶರಣ, ಆನಂದ, ಗುರುಬಾಯಿ, ಮಹಾದೇವಿ ಮತ್ತು ಸರಸ್ವತಿ ಅಂಥೇಳಿಕರ. ಅದೆಷ್ಟು ಸಾತ್ವಿಕ ಸ್ವಭಾವದವರು ಇರಬಹುದು ಅಂಥೇಳಿ ಈ ಹೆಸರುಗಳ ಮೇಲೆ ನಾವು ತಿಳ್ಕೊಳ್ಬೋದು. ಅಫಜಲ್ಪುರ ತಾಲೂಕಿನೊಳಗೆ ಬೈರಾಮಡ್ಗಿ ಅಂಥೇಳಿಕರ ಒಂದು ಹಳ್ಳಿ. ಆ ಹಳ್ಳಿ ಒಳಗೆ ಜಾಲವಾದಿ ಅನ್ನುವ ಮನೆತನದವರನ್ನ ಈ ಬಸವನ್ಯಪ್ಪ ಪುಣ್ಯಾತ್ಮರು, ಆನಂದ ಗುರುಜಿಯವರ ತಂದೆಯವರು, ಕಾರಣಾಂತರಗಳಿಂದ ತಮ್ಮ ಮಾವನ ಊರಾದಂಥ ಚಿಂಚನಸೂರಕ್ಕೆ ಬಂದು ನೆಲೆಸಿದರು. ನೆಲೆಸಿ
ಅಲ್ಲಿನ ಆನಂದ ಗುರುಜಿಯವರದ ಜನ್ಮಾತು. ಇವರು ವಂಶಸ್ಥರು ಮೊದಲಿನಿಂದನೂ ಸಹಿತ ಹುಬ್ಬಳ್ಳಿಯ ಸಿದ್ಧಾರೂಢರ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಮಾಡ್ಕೋಬೋತ ಬಂದಿದ್ದರಂತೆ. ಸಿದ್ಧಾರೂಢರ ಬಗ್ಗೆ ಚಿಂತನವನ್ನು ಮಾಡೋದು, ಸಿದ್ಧಾರೂಢರ ಮಠಕ್ಕೆ ಹೋಗಿ ದರ್ಶನವನ್ನು ಪಡೆಯೋದು. ಮತ್ತು ಒಂದು ವಿಷಯ ನನಗೆ ಗೊತ್ತಾಯ್ತು ಏನಂದ್ರೆ, ಆಳಂದ ತಾಲೂಕು ಗುಲ್ಬರ್ಗಾ ಜಿಲ್ಲಾದೊಳಗಿರುವಂತಹ ಚಿಂಚನಸೂರ ಅನ್ನುವಂತಹ ಪ್ರತಿ ಒಂದು ಮನೆಯೊಳಗನೂ ಸಹಿತ ಸಿದ್ಧಾರೂಢಜ್ಜನ ಆರಾಧನೆ ನಡೀತೈತಿ, ಸಿದ್ಧಾರೂಢ ಮಹಾತ್ಮರ ಚಿಂತನೆಯನ್ನು ಮಾಡ್ತಾರೆ ಅಂಥೇಳಿ ನನಗೆ ಹೇಳಿದರು. ಯಾವುದೋ ಒಬ್ಬ ಪುಣ್ಯಾತ್ಮ ಹುಟ್ಟಬೇಕಂದ್ರೆ, ಯಾವುದೇ ಒಬ್ಬ ಜ್ಞಾನಿ ಹುಟ್ಟಬೇಕಂದ್ರೆ, ಯಾವುದೇ ಒಬ್ಬ ಯೋಗಿ ಹುಟ್ಟಬೇಕಂದ್ರೆ, ಅವರ ವಂಶಸ್ಥರು ಅವರ ತಂದೆ ತಾಯಿಗಳೆಲ್ಲರೂ ಸಹಿತ ಸತ್ಕರ್ಮಾದಿಗಳನ್ನು ಮಾಡಿ ಪವಿತ್ರಗೊಂಡಿರ್ತಾರೆ ನೋಡ್ರಿ. ಅತ್ಯಂತ ಕಷ್ಟಕರವಾದ ಜೀವನವನ್ನು ಸಾಗಿಸಿದಂತಹ ದಂಪತಿಗಳು ಬಸವನ್ಯಪ್ಪ ಮತ್ತು ರಾಚಮ್ಮನವರು. 8 ಜನ ಮಕ್ಕಳನ್ನು ವಿಶೇಷವಾಗಿ ಕಾಯಕವನ್ನು ಮಾಡಿ ಸಾಕಿ ಸಲಹಿದಂಥವರು. ರಾಚಮ್ಮನವರು ನೋಡ್ರಿ, ಆನಂದ ಗುರುಜಿಯವರ ತಾಯಿಯವರು ದೇವಿ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಮಾಡ್ತಿದ್ರಂತ. ನವರಾತ್ರಿ ಒಳಗೆ 9 ದಿವಸ ಅನುಷ್ಠಾನ ಮಾಡಿದಂಗೆ ಒಂದು ತುತ್ತ ಅನ್ನಾನು ಉಂತರಿಕಿಲ್ಲಂತ ಬರೀ ಹಣ್ಣು ಹಾಲಿನ ಮೇಲೆ ಉಳಿದು 9 ದಿವಸ ವಿಶೇಷವಾದಂತಹ ಸೇವೆಯನ್ನು ಜಗನ್ಮಾತೆಗೆ ಸಲ್ಲಿಸ್ತಿದ್ರಂತ. ಅದೇ ಟೈಮ್ನೊಳಗೆ ನೋಡ್ರಿ, 1996 ನವರಾತ್ರಿ ಒಳಗೆ ಅವರಿಗೆ ಆರಾಮಿಲ್ದಂಗಾತಂತೆ. 9 ದಿವಸ ಆರಾಮಿಲ್ಲಂದ್ರೂ ಸಹಿತ ತಮ್ಮ ವೃತವನ್ನು ಬಿಡಲಿಲ್ಲಂತೆ. 9ನೇ ದಿನಕ್ಕೆ ಯಥಾಪ್ರಕಾರವಾಗಿ ಪೂಜೆಯನ್ನು ಮಾಡಿ 9ನೇ ದಿವಸಕ್ಕೆ ದಸರಾ ದಿವಸ ತಮ್ಮ ದೇಹವನ್ನು ಬಿಟ್ರಂತೆ. ಅಂದಮೇಲೆ ಆನಂದ ಗುರುಜಿಯವರ ತಾಯಿ ರಾಚಮ್ಮನವರು ಎಷ್ಟು ಪುಣ್ಯಾತ್ಮರಿರಬಹುದು. ಮುಂದೆ ವಿದ್ಯಾಭ್ಯಾಸ ಕಲಿಬೇಕಂಥೇಳಿ ಇವರು ಮೊದಲನೇ ಮಗ ಆದಂತಹ ಸಿದ್ಧಾರೂಢ ಅನ್ನೋರು ಹುಬ್ಬಳ್ಳಿ ಇದಕ್ಕೆ ಬೆಂಗಳೂರಿಗೆ ಹೋಗಿ ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ಕೊತ ಅಲ್ಲೇ ಒಂದು ಉದ್ಯೋಗಕ್ಕೂ ಹತ್ತಿದರು. ತಮ್ಮ ತಮ್ಮಗಳನ್ನು ಅಲ್ಲೇ ಕರೆಸ್ಕೊಂಡ್ರು, ಅವರಿಗೂ ಅಲ್ಲೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಆನಂದ ಗುರುಜಿ ಅವರು ಸಹಿತ ಸಿವಿಲ್ ಇಂಜಿನಿಯರ್ ಆದರೆ ನೋಡ್ರಿ, ಸಾಮಾನ್ಯರಲ್ಲ, ಸಿವಿಲ್ ಇಂಜಿನಿಯರ್ ಆದಂತಹ ಮಹಾತ್ಮರಿವರು. ಅವರಿಗೆ ಈಗ ಒಂದು 15 ವರ್ಷದ ಹಿಂದೆ 108,000 ರೂಪಾಯಿ ಪಗಾರ ಇತ್ತಂತೆ ತಿಂಗಳಿಗೆ. 108,000 ರೂಪಾಯಿ ಪಗಾರ ಇತ್ತು. ಮತ್ತು ಸೊಲ್ಲಾಪುರದ ಶೈಲಾ ಅನ್ನುವಂತಹ ಸಾಧ್ವಿ ಹೆಣ್ಣು ಮಗಳ ಜೊತೆಗೆ ಆನಂದ ಗುರುಜಿಯವರ ಲಗ್ನವೂ ಆಗಿತ್ತು. ಅವರಿಗೆ ದೀಪಾ ಮತ್ತು ಅಕ್ಷಯ ಅನ್ನುವಂಥ ಒಂದು ಹೆಣ್ಣು ಒಂದು ಗಂಡು 2 ಮಕ್ಕಳು ಹುಟ್ಟಿದವು. 108,000 ರೂಪಾಯಿ ಪಗಾರನೂ ಐತಿ, ಆದರೆ ಮನಸ್ಸು ಮಾತ್ರ ಅಧ್ಯಾತ್ಮದ ಕಡೆಗೆ ಜಗ್ಗಾಕತ್ತೈತಿ. ಸಿದ್ಧಾರೂಢರ ಚರಿತ್ರವನ್ನು, ಗುರುನಾಥಾರೂಢರ ಚರಿತ್ರವನ್ನು, ಮಡಿವಾಳೇಶ್ವರರ ಚರಿತ್ರವನ್ನು, ಅದಷ್ಟೇ ಅಲ್ಲದ ಋಷಿಕೇಶದೊಳಗೆ, ಹರಿದ್ವಾರದೊಳಗೆ, ಕಾಶಿ ಒಳಗೆ, ಗಂಗೋತ್ರಿ, ಯಮುನೋತ್ರಿ, ಬದ್ರಿ ಕೇದಾರದೊಳಗಿರುವಂತಹ ಯೋಗಿಗಳ ಒಂದು ಚರಿತ್ರವನ್ನು ಓದುವ ಹವ್ಯಾಸ ತುಂಬೇತಿ. ಅದನ್ನು ಓದಿ ಕೇಳಿ ತಾವು ಉದ್ಯೋಗವನ್ನು ಮಾಡುವಂತಹ ಆ ಒಂದು ಬೆಂಗಳೂರಿನ ಕಂಪನಿ ಒಳಗೆ ಇದ್ದಂತಹ ಇವರ ಸಹೋದ್ಯೋಗಿಗಳು ಸಹಿತ ಇವರ ಬೆನ್ನು ಹತ್ತಿ ಅಧ್ಯಾತ್ಮದ ಕಡೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಂತೆ. ಯಾರು ಇವರು ಸಂಪರ್ಕಕ್ಕೆ ಬರ್ತಿದ್ರೋ ಅವರಿಗೆ
ಧರ್ಮವನ್ನು ತತ್ವವನ್ನು ಹೇಳೋದು, ಆತ್ಮಚಿಂತನೆಯನ್ನು ಮಾಡೋದು, ಆದಷ್ಟು ಏಕಾಂತವನ್ನು ಅನುಭವಿಸುವುದು, ಧ್ಯಾನಸ್ಥರಾಗಿರೋದು, ತಮ್ಮ ಕಾಯಕವನ್ನು ಮಾಡ್ಕೋತ ಅಧ್ಯಾತ್ಮದ ಕಡೆಗೆ ಮನಸ್ಸನ್ನು ಜಗ್ಗಾಕತ್ತಾರೆ. ಎಷ್ಟೋ ಜನ ಬಡವಗ್ಗರಿಗೆ ತಮ್ಮ ಬಂದಂಥ ಆದಾಯದೊಳಗೆ ಪುಕ್ಕಟಿಯಾಗಿ ಔಷಧಿಯನ್ನು ತಂದು ಕೊಡ್ತಿದ್ರು. ಬಡವರ, ದಲಿತರ, ಆರ್ಥಿಕವಾಗಿ ನೊಂದವರಿಗೆ ಸಹಾಯವನ್ನು ಮಾಡ್ಕೋತ ಬಂದಂತಹ ಪುಣ್ಯಾತ್ಮರು ಈ ಆನಂದ ಗುರುಜಿಯವರು. ಮುಂದೆ ಅಧ್ಯಾತ್ಮದ ಹಂಬಲ ಅತಿಯಾಯಿತು. ಮ್ಯಾಲಿನ ಮ್ಯಾಲ ಮನೆಯೊಳಗೆ ಹೇಳ್ತಿದ್ರಂತ, ನಾ ಸಾಧನೆಯನ್ನು ಮಾಡಬೇಕು, ನಾ ಸಂಸಾರವನ್ನು ದೂರೀಕರಿಸಬೇಕು, ಸಾಕಿನ ಸಂಸಾರದ ಸುಖ ಭೋಗವನ್ನು ಬಿಟ್ಟು ಅಧ್ಯಾತ್ಮದ ಆನಂದವನ್ನು ಸವಿಬೇಕಂಥೇಳಿ ಬಹಳ ಹಂಬಲ. ಆವಾಗ ತಮ್ಮ ಧರ್ಮಪತ್ನಿಯಾದಂಥ ಶೈಲಾ ಇವರ ಅನುಮತಿಯನ್ನು ಪಡ್ಕೊಂಡ್ರು, ಮನೆಯವರ ಅನುಮತಿಯನ್ನು ಪಡ್ಕೊಂಡ್ರು, ತಮ್ಮ ಮಗಳಾದಂಥ ದೀಪಾ ಇವಳ ಲಗ್ನವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿ ಎಲ್ಲರ ಅನುಮತಿಯನ್ನು ಪಡ್ಕೊಂಡು ಇಂತಹ ತುಂಬು ಸಂಸಾರವನ್ನು ತ್ಯಜಿಸಿ ಒಬ್ಬ ಯೋಗಿಗಳಾಗಿ ಹೊರಗೆ ಬಿದ್ದು ಬಂದ್ರಪ್ಪ ಅಂದಮೇಲೆ ಎಂಥ ಯೋಗಿಗಳು ಇರಬಹುದು ತಿಳ್ಕೊಳ್ರಿ. ಸಣ್ಣವರಿದ್ದಾಗನ ಏನೂ ಇಲ್ಲದ್ಲೇ ಬಿಟ್ಟು ಬರೋದನ್ನು ಬೇರೆ, ಇಷ್ಟೆಲ್ಲ ಆದ ನಂತರ ಸುಖ ಭೋಗ ಎಲ್ಲ ಇದ್ರೂ ಸಹಿತ ಅದನ್ನು ತ್ಯಜಿಸಿ ಬರುವುದು ಎಂಥ ಒಂದು ವೈರಾಗ್ಯವಿರಬಹುದು ಅಂತ ಆನಂದ ಗುರುಜಿಯವರದು. ಪುಣ್ಯಾತ್ಮರು ನೆಲೆಸಿದಂತಹ ಪುಣ್ಯ ನೆಲೆಯಾದಂತಹ ಧಾರವಾಡ ಜಿಲ್ಲಾ ಮಂಡ್ಯಾಳ ಗ್ರಾಮದೊಳಗೆ ನೋಡ್ರಿ, ಅಲ್ಲಿ ಶಿವಾನಂದ ಮಠ ಐತಿ. ಆ ಶಿವಾನಂದ ಮಠವನ್ನು ಶಿವಾನಂದ ಮಹಾಸ್ವಾಮಿಗಳ ಸಂಪ್ರದಾಯದ ಗುರುಗಳಾದಂತಹ ಆತ್ಮಾನಂದ ಗುರುಗಳು ನೋಡ್ರಿ, ಅವರು ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಿದರು. ಮೊದಲ ಪುಣ್ಯಕ್ಷೇತ್ರವಾಗಿತ್ತು. ಆತ್ಮಾನಂದ ಗುರುಗಳ ಬಗ್ಗೆನೂ ತಮಗೊಂದ್ಸಾರಿ ಹೇಳಿದನ್ನ. ಆವಾಗ ಮನೆ ಬಿಟ್ಟು ಬಂದಂತಹ ಆನಂದ ಗುರುಜಿ ಬಿಜಾಪುರದ ಜ್ಞಾನ ಯೋಗಾಶ್ರಮದೊಳಗೆ ಕೆಲವು ದಿವಸ ಉಳಿದು ಕೇರಳ ಆಂಧ್ರ ಪ್ರದೇಶದೊಳಗನೂ ಆತ್ಮ ಸಾಧನೆಯನ್ನು ಗೈದು ಹಿಮಾಲಯಕ್ಕೆ ಹೋಗಿ ಅಲ್ಲಿನೂ ಸಹಿತ ತಪಸ್ಸನ್ನು ಆಚರಿಸಿ ಕಡಿಕ ಮಂಡ್ಯಾಳಕ್ಕೆ ಬಂದು ತಮ್ಮ ಸ್ವಂತ ಖರ್ಚಿನೊಳಗನ ಗುಡ್ಡದ ಮೇಲೆ ಒಂದು ಜಾಗಿಯನ್ನು ಖರೀದಿ ಮಾಡಿ ಅಲ್ಲಿ ಒಂದು ಕುಟೀರವನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮ ಯೋಗ ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಈ ಮಹಾಯೋಗಿ ಆನಂದ ಗುರುಜಿಯವರು. ಇವರು ಈಗ ಗಂಗೋತ್ರಿ ಒಳಗೆ ವಿಶೇಷವಾದಂತಹ ಸಾಧನೆಯನ್ನು ಮಾಡಕತ್ತಾರ. ಅವರನ್ನು ನಂಬಿದಂಥ ನಮ್ಮಂತಹ ಅವರ ಅನುಯಾಯಿಗಳಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವರು. ಏನಂತಂದ್ರೆ, ನಾ ಮತ್ತೆ ನನ್ನ ಸಾಧನೆಯನ್ನು ಸಿದ್ಧಿಸಿಕೊಂಡು ಮಂಡಿಹಾಳ ಗ್ರಾಮಕ್ಕನ ಬಂದು ನೆಲೆಸ್ತೀನಿ, ಇಲ್ಲೇ ಉಳಿದು ಎಲ್ಲರಿಗೂ ಸಹಿತ ಜ್ಞಾನಾಮೃತವನ್ನು ಹಂಚುತ್ತೇನೆ ಅಂತ ಹೇಳಿಕಾರ ನಮಗೆ ಮಾತನ್ನು ಕೊಟ್ಟಿದ್ದಾರೆ ಗುರುಗಳು. ನಾವೆಲ್ಲರೂ ಸಹಿತ ಅವರ ಒಂದು ಆಗಮನಕ್ಕಾಗಿ ಕಾಯಕತ್ತೀವಿ ನೋಡ್ರಿ. ಸಿಂಪಿ ಹೆಂಗೆ ತನ್ನೊಳಗೆ ಮುತ್ತನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಾತಿ ಮಳೆಯನ್ನು ಕಾಕೋಂತ ಕುಂತಿರ್ತೈತಲ್ಲ, ಹಂಗೆ ನಾವೆಲ್ಲರೂ ಸಹಿತ ನಮಗೆ ಜ್ಞಾನದ ಮುತ್ತನ್ನು ನೀಡುವಂತಹ ಆನಂದ ಗುರುಜಿಯವರು ಬೇಗನೆ ತಮ್ಮ ಒಂದು ಸಾಧನೆಯನ್ನು ಪೂರ್ಣಗೊಳಿಸಿ ಮತ್ತೆ ಬಂದು ನಮ್ಮ ಎಲ್ಲರ ಜೊಡೆನೂ ಉಳಿಲಿ, ನಮ್ಮೆಲ್ಲರಿಗೂ ಸಹಿತ ಆತ್ಮಜ್ಞಾನವನ್ನು ಕರುಣಿಸಲಿ ಅಂಥೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಿದ್ಧಾರೂಢರಲ್ಲಿಯೂ ಸಹಿತ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತೇನೆ, ಲಘೂನ ಅವರನ್ನು ಇಲ್ಲಿ ಕಳಿಸ್ಕೊಡಪ್ಪ ಅಂಥೇಳಿ.
ಅವರಿಲ್ಲಿ ಬಂದು ನೆಲೆಸಿದ್ರಪ್ಪ ಅಂದ್ರೆ ಮತ್ತೊಮ್ಮೆ ತಮಗನ ಈ ಸುದ್ದಿ ಮುಟ್ಟಿಸ್ತೇನೆ. ಆವಾಗ ಅನುಕೂಲ ಆದವರು ಅವರಿಗೆ ಬಂದು ಭೇಟಿ ಆಗಬಹುದು. ಇನ್ನೊಂದು ಇದರಲ್ಲಿ ಮತ್ತೊಂದು ಫೋಟೋ ಹಾಕಿದ್ದೀನಿ ನಾನು. ಆ ಫೋಟೋದೊಳಗೆ ನಡಕ್ಕೆ ನಿಂತವರು ಆನಂದ ಗುರುಜಿಯವರು. ಆ ಗುರುಜಿಯವರ ಬಲಭಾಗಕ್ಕೆ ಇದ್ದವರು ಶ್ರೀಯುತ ಮಹಾದೇವ ಕೇದಾರಿಯವರು. ಗುರುಜಿಯವರ ಎಡಭಾಗಕ್ಕೆ ನಿಂತವರು ಶ್ರೀಯುತ ಬಸಯ್ಯ ಸ್ವಾಮಿಗಳು. ನೋಡ್ರಿ, ಬಸಯ್ಯ ಸ್ವಾಮಿಗಳಾದರೂ ಸಹಿತ ಒಬ್ಬ ಸಾಧಕರು, ವೈದಿಕ ವೃತ್ತಿಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ವಹಿಸ್ಕೊಂತ ತಮ್ಮ ಕುಲಕಸುಬನ್ನು ಮಾಡ್ಕೋತ ವಿದ್ಯಾವಂತರಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸಾಧನೆಯನ್ನು ಮಾಡುವಂತಹ ಪುಣ್ಯಾತ್ಮರು ಅವರಾದರೂ ಸಹಿತ ಬಸಯ್ಯ ಸ್ವಾಮಿಗಳು. ಇನ್ನೊಬ್ಬರ ಹೆಸರು ಹೇಳಿದೆ ನೋಡ್ರಿ, ಆನಂದ ಗುರುಜಿಯವರ ಬಲಭಾಗಕ್ಕೆ ನಿಂತವರು ಮಹಾದೇವ ಕೇದಾರಿ. ನಾ ಭಾಳ ಸರಿ ತಮಗೆಲ್ಲ ಹೇಳ್ಕೊತ ಬಂದೇನೆ ಏನಂದ್ರೆ, ಸಿದ್ಧಾರೂಢರ ಹಂತೇಕ ಚನ್ನಮಲ್ಲಪ್ಪ ಅಂತೇಳಿಕರ ವಿಶೇಷವಾದಂಥ ಸೇವಾ ಮಾಡೋ ಭಕ್ತ ಇದ್ದ. ಗಂಟೆಪ್ಪನ ಗಂಟೆಪ್ಪ ಅನ್ನುವಂಥ ಒಬ್ಬ ವಿಶೇಷವಾದಂಥ ಭಕ್ತ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಹತ್ರ ಇದ್ದ. ಸಮಗಾರ ಭೀಮವ್ವ ಅನ್ನುವಂಥ ಭಕ್ತಳು ನವಲಗುಂದದ ನಾಗಲಿಂಗ ಅಜ್ಜನ ಹಂತಕ್ಕೆ ಇದ್ದಳು. ತಾತ್ಯಾ ಅಂಥೇಳಿಕಾರ ಶಿರಡಿ ಸಾಯಿಬಾಬನ ಹಂತಕ್ಕೆ ಇದ್ದ. ಚೋಳಪ್ಪ ಅಂಥೇಳಿಕಾರ ಅಕ್ಕಲಕೋಟಿ ಸ್ವಾಮಿ ಸಮರ್ಥರ ಹಂತಕ್ಕೆ ಇದ್ದ ಅಂಥೇಳಿಕಾರ ತಮಗೆ ಹೇಳಿದನ್ನು. ಆದರೆ ಈ ಎಲ್ಲ ಸೇವಕರನ್ನು, ಈ ಎಲ್ಲ ಸದ್ಭಾವಯುಕ್ತವಾದ ಭಕ್ತರನ್ನು ನಾನು ನೋಡಿದ್ದು ಯಾರಲ್ಲಿಪ್ಪ ಅಂದ್ರೆ ಈ ಮಹಾದೇವ ಕೇದಾರಿಯವರಲ್ಲಿ. ಅವರು ನನಗೆ ಸ್ವಂತ ತಮ್ಮನಿಗಿಂತ ಹೆಚ್ಚ. ಇವರು ಆನಂದ ಗುರುಜಿಯವರಿಗೆ ಸಲ್ಲಿಸಿದಂತಹ ಸೇವೆ, ಆನಂದ ಕುಟೀರಕ್ಕೆ ಇವರ ಧರ್ಮಪತ್ನಿಯವರನ್ನು ಮೊದಲು ಮಾಡಿಕೊಂಡು ಸಲ್ಲಿಸಿದಂತಹ ಸೇವೆ ಅತ್ಯಂತ ಶ್ಲಾಘನೀಯವಾದಂಥದ್ದು. ಇಂತಹ ಪವಿತ್ರಾತ್ಮದವರು ಮಹಾದೇವ ಕೇದಾರಿ ಅನ್ನುವಂಥ ಈ ಪುಣ್ಯಾತ್ಮರು. ಇಂಥವ್ರು ಅದಾರಂತ ಹೇಳಿಕಾರ ಇವತ್ತು ಇಂತಿಂಥ ಒಂದು ಸಣ್ಣ ಹಳ್ಳಿ ಒಳಗೂ ಸಹಿತ ಒಂದೊಂದು ಆಶ್ರಮಗಳದಾವ. ಒಬ್ಬೊಬ್ಬ ಪುಣ್ಯಾತ್ಮರು ಬಂದು ಅಲ್ಲಿ ನೆಲೆಸಾಕತ್ತಾರೆ ಯಾಕಪ್ಪ ಅಂತಂದ್ರೆ ಇಂಥವರ ಒಂದು ಸೇವೆಯನ್ನು ಪಡಿಬೇಕಂತೇಳಿ ತಿಳ್ಕೊಂಡು ಅದಕ್ಕೆ ಇಂತಹ ನಾ ಕಂಡಂಥ ಆನಂದ ಗುರುಜಿಯವರನ್ನು ತಾವೆಲ್ಲರೂ ಆದಷ್ಟು ಲಘುನ ಕಾಣುವಂಥ ಭಾಗ್ಯವನ್ನು ಸದ್ಗುರುನಾಥ ಸಿದ್ಧಾರೂಢ ತಮಗೆ ಅನುಗ್ರಹಿಸಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.